ನಮಸ್ಕಾರ ವಿದ್ಯಾರ್ಥಿಗಳೇ, ಹೇಳಿದ ರೀತಿಯಲ್ಲಿ ಮತ್ತೊಂದು ಮಾಹಿತಿಯೊಟ್ಟಿಗೆ ಮತ್ತೆ ವಾಪಸ್ ಬಂದಿದ್ದೀನಿ. ಸೊ ಈ ಮಾಹಿತಿಯಲ್ಲಿ ಏನು ಮುಖ್ಯವಾಗಿ ನೋಡಬಹುದು ಅಂತಂದ್ರೆ, ಈ ಛಂದಸ್ಸಿ ವಿಷಯಕ್ಕೆ ಬಂದಾಗ ಕೆಲವೊಂದು ರೀತಿಯ ವಿಷಯಗಳನ್ನು ಹೇಳಿರ್ತಾರೆ ನಿಮ್ಮ ಶಿಕ್ಷಕರು. ಎರಡು ಸಾಲಿನಲ್ಲಿ ಬರ್ತಕ್ಕಂಥದ್ದು ಕಂದ ಮಾತ್ರೆ ಅಂತಕ್ಕಂಥದ್ದಾದ್ರೆ, ಮೂರನೇ ಸಾಲಿನಲ್ಲಿ ಬರುವಂಥದ್ದು ಷಟ್ಪದಿ, ಆ ಷಟ್ಪದಿಗಳಲ್ಲಿ ಭಾಮಿನಿ ಮತ್ತು ವಾರ್ಧಕ ಅಂತಕ್ಕಂಥವು ಇರ್ತವೆ ಅಂತ. ಎರಡು ಸಾಲಿನಲ್ಲಿ ಬಂದಾಗ ಕಂದಪದ್ಯ ಹಾಗೆ ನಾಲ್ಕು ಮಾತ್ರೆ ಅಂತ ನೀವು ಗುರುತಿಸಬಹುದು ಅಂತ ಅನ್ಕೊಂಡಿದ್ದೀನಿ. ಮೂರನೇ ಸಾಲಲ್ಲಿ ಬರ್ತಕ್ಕಂತಹ ಷಟ್ಪದಿಗಳನ್ನ ಗುರುತು ಮಾಡೋಕ್ಕೆ ಒಂದು ಸಣ್ಣ ರೀತಿಯಾದಂತ ನಾನು ಅಂಶವನ್ನ ಹೇಳ್ತೀನಿ. ಇಲ್ಲಿ ಏನು ಭಾಮಿನಿ ಊರ್ವಿ ವಾರ್ಧಕ ಅಂತಕ್ಕಂಥದ್ದು ನೋಡ್ತಾ ಇದ್ದೀರಾ. ಏನು ಭಾಮಿನಿ ಅಂತಕ್ಕಂಥದ್ದು ಇನ್ಯಾವುದೂ ಅಲ್ಲ. ಇಲ್ಲಿ ಕೌರವೇಂದ್ರನ ಕೊಂದೆ ನೀನು ಅಂತಕ್ಕಂಥದ್ದು ಏನಿದೆ ಆ ಪದ್ಯ ಅದರಲ್ಲಿ ಬರುತ್ತೆ. ಏನು ಹೇಳ ಈ ಕರ್ಣ ಚಿತ್ತಗ್ಲಾನಿ ಯಾವುದು, ಮನಕ್ಕೆ ಕೂಂತೀ ಸೂನುಗಳ ಬೆಸಕೈಸಿ ಕೊಂಬುದು ಸೇರದೆ ನಿನಗೆ ಅಂತ. ಆ ಒಂದು ಪದ್ಯದ ಒಂದು ಸ್ಟ್ಯಾನ್ಸಾ ಏನಿದೆ ಅದನ್ನು ನಿಮಗೆ ಪರೀಕ್ಷೆಯಲ್ಲಿ ಕೊಡ್ತಾರೆ. ಹಾಗಾಗಿ ಮೊದಲ ಪದ ಏನು, ಏನು ಬಂದರೆ ಭಾಮಿನಿ. ಸೊ ಅದನ್ನು ಒಂದು ಸೂತ್ರ ತಗೊಳ್ಳಿ, ಏನು ಭಾಮಿನಿ ಆ ಪದ್ಯ ಭಾಮಿನಿಯಲ್ಲಿ ಬರುತ್ತೆ ಮೂರು ನಾಲ್ಕು ಮಾತ್ರೆ. ಹಾಗೆ ಊರ್ವಿಯೋಳ್ ಕೌಸಲ್ಯೇ ಪಡೆದ ಕುಮಾರಂ, ಸೊ ಆ ಒಂದು ಪದ್ಯ ಇದೆ ಅದು ವಾರ್ಧಕ. ಆ ಪದ್ಯದಲ್ಲಿ ಇರುವಂತಹ ಒಂದೇ ಒಂದು ಸ್ಟ್ಯಾನ್ಸ. ಸೊ ಇಲ್ಲಿ ಏನು ಭಾಮಿನಿ ಅನ್ನುವಂಥದ್ದು, ಭಾಮಿನಿ ಛಂದಸ್ಸಿಗೆ ಬರುವಂಥದ್ದು, ಊರ್ವಿ ವಾರ್ಧಕ. ಏನು ಭಾಮಿನಿ ಊರ್ವಿ ವಾರ್ಧಕ, ಭಾಮಿನಿ ಅಂದರೆ ಮೂರು ನಾಲ್ಕು, ವಾರ್ಧಕ ಅಂದರೆ ಐದು ಮಾತ್ರೆಯ ಗಣಗಳಿಗೆ ಸಂಬಂಧಪಡೋದು ಅಂತ ನೀವು ಆರಾಮಾಗಿ ಮಾಡಬಹುದು. ಈ ರೀತಿ ಒಂದು ಸೂತ್ರ ನೆನ್ಪಿಟ್ಟಿಟ್ಕೊಳ್ಳಿ. ಹಾಗೆ ಇನ್ನೊಂದು ರೀತಿಯಲ್ಲಿ ಪ್ರಯತ್ನವನ್ನು ಪಡ್ಬೋದು. ಏನು ಇಲ್ಲಿ ಏನು ಹೇಳ ಈ ಕರ್ಣ ಚಿತ್ತಗ್ಲಾನಿ ಯಾವುದು ಅಂತಕ್ಕಂಥದ್ದು ಇದೆ. ಸೊ ಇದು ಗೊತ್ತಿಲ್ಲ ನಿಮಗೆ, ಇದು ಯಾವುದು ಏನು ಅಂತ ಗೊತ್ತಿಲ್ಲ. ಆದರೆ ನಿಮಗೆ ಸಿಲೆಬಸ್ ಇರೋದು ಒಂದು ಮೂರು ನಾಲ್ಕು ಇದೆ, ಇನ್ನೊಂದು ಐದು ಇದೆ ಅಂತ ಮಾತ್ರ ನಿಮಗೆ ಗೊತ್ತಿದೆ. ಅವಾಗೇನು ಮಾಡಬೇಕು, ಏನೂ ಇಲ್ಲ, ನೇರವಾಗಿ ಲಘು ಗುರುಗಳನ್ನು ಹಾಕ್ಕೊಂಡ್ಬಂದ್ಬಿಡಿ. ಗುರು 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 ಲಘು ಗುರು ಮತ್ತೆ ಗುರು ಆಗುತ್ತೆ, ಯಾಕೆಂದರೆ ಇಲ್ಲಿ ಗ್ಲಾನಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ. ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಮಾತ್ರೆಗಳಿಗೆ ನಾವು ನೋಡ್ಕೋಬೇಕು. ಮೂರು ನಾಲ್ಕು ಅಂತ ಡಿವೈಡ್ ಮಾಡೋಣ. ಈಗ ಮೂರು ನಾಲ್ಕು ಮೂರು ನಾಲ್ಕು, ಇಲ್ಲಿ ಮೂರು ನಾಲ್ಕು ಮೂರು ನಾಲ್ಕು ಅಂತ ಬಂತು. ಸರಿ, ಹಾಗಾದರೆ ಇದು ಭಾಮಿನಿ ಷಟ್ಪದಿ. ಈ ರೀತಿಯಾಗಿ ನಾವು ಜಡ್ಜ್ ಮಾಡ್ಬೋದು. ಅಕಸ್ಮಾತ್ ಮೂರು ನಾಲ್ಕು ಬರಲಿಲ್ಲ, ಐದು ಐದಕ್ಕೆ ಪ್ರಯತ್ನ ಪಡಿ ಡಿವೈಡ್ ಮಾಡಲಿಕ್ಕೆ, ಬಂದ್ಬಿಡ್ತು ಕರೆಕ್ಟಾಗಿ, ಏನು ಹೆಚ್ಚು ಕಡಿಮೆ ಇಲ್ಲ. ಹಾಗಾದರೆ ಅದು ವಾರ್ಧಕ. ಸೊ ಈ ರೀತಿಯಾಗಿ ನೀವು ಛಂದಸ್ಸಿನಲ್ಲಿ ಗೆಲ್ಲಬಹುದು. ಹಾಗೆ ಮುಂದಿನ ಅಂಶಕ್ಕೆ ಬಂದಾಗ ಪತ್ರಲೇಖನ. ಇಲ್ಲಿ ಯಾವುದಾದ್ರೂ ಒಂದು ಪತ್ರಕ್ಕೆ ನೀವು ತಯಾರಾಗಿ, ಏನು ತೊಂದರೆ ಇಲ್ಲ, ಎರಡಕ್ಕೆರಡು ತಯಾರಾಗಬೇಕು ಅಂತ ಏನೂ ಇಲ್ಲ, ಒಂದಕ್ಕೆ ಮಾತ್ರ ತಯಾರಾಗಿ. ಆ ಒಂದರಲ್ಲಿ ನಾನು ಸಜೆಸ್ಟ್ ಮಾಡ್ತಕ್ಕಂಥದ್ದು ಪರ್ಸ್ನಲ್ ಲೆಟರು, ಯಾಕೆಂದರೆ ಇದರಲ್ಲಿ ದೊಡ್ಡ ದೊಡ್ಡ ಪದಗಳು ಏನು ಬಳಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ಮನೆಯಲ್ಲಿ ಅಪ್ಪ ಅಮ್ಮಗೆ ಹೇಗೆ ಪತ್ರ ಬರೀತಿರೋ ಹಾಗೆಯೇ ನೀವು ಪತ್ರ ಬರಿಬೋದು. ಮೊದಲನೇದಾಗಿ ಇಲ್ಲಿ ಇಂದ ಅನ್ನುವಂಥದ್ದು ಇರುತ್ತೆ ಟಾಪಲ್ಲಿ, ಆ ಇಂದ ಅನ್ನುವಂಥದ್ದು ಆದಮೇಲೆ ಅದರ ನೇರಕ್ಕೆ ಇಲ್ಲಿ ದಿನಾಂಕ ಅಂತಕ್ಕಂಥದ್ದನ್ನು ಬರೀಬೇಕು. ಇಂದ ಆಗಿ ಆದಮೇಲೆ ಸೊ ತೀರ್ಥರೂಪ ತಂದೆಯವರಿಗೆ, ತೀರ್ಥರೂಪ ತಾಯಿಯವರಿಗೆ, ಅಥವಾ ದೊಡ್ಡಪ್ಪ ಚಿಕ್ಕಪ್ಪ ಇದ್ದಾಗ ತೀರ್ಥರೂಪ ತಂದೆ ಸಮಾನರಾದಂತಹ, ಈ ರೀತಿಯಾಗಿ ಬರೆಯುವಂಥದ್ದು, ಅಥವಾ ಗೆಳತಿಗೆ ಗೆಳತಿಗೆ ಗೆಳೆಯರಿಗೆ, ಈ ರೀತಿ ಬೇರೆ ಬೇರೆ ರೀತಿಯಾದಂಥ ಟಾಪಿಕ್ಗೆ ಅನುಗುಣವಾಗಿ ಬರೆದು ಆ ನಂತರ ಕ್ಷೇಮವನ್ನು ಅಥವಾ ವಾರ್ಷಿಕೋತ್ಸವದ ಸಮಾರಂಭವನ್ನು ಇನ್ಯಾವುದನ್ನು ನೀವು ಇಲ್ಲಿ ವಿವರಣೆ ಕೊಡ್ತೀರಾ. ಆ ನಂತರ ಇಂತಿ ತಮ್ಮ ಮಗ ಮುಗೀತು. ಆ ನಂತರ ಗೆ ಅನ್ನುವಂತಹ ಟಾಪಿಕ್ಗೆ ಬಂದಾಗ ಸೊ ನಿಮ್ಮ ತಂದೆ ಅಡ್ರೆಸ್ ಇಲ್ಲಿ ಬರೀತೀರಾ, ಅದರ ನಂತರ ಹೊರವಿಳಾಸವನ್ನು ಮರೀತೀರಾ, ಇಲ್ಲಿ ಪತ್ರ ಮುಕ್ತಾಯ ಆಗುತ್ತೆ. ಐದು ಅಂಕಗಳು ಆರಾಮಾಗಿ ಸಿಗುತ್ತೆ. ಕೊನೆಯದಾಗಿ ಪತ್ರಲೇಖನದ ಬಗ್ಗೆ ಹೇಳುವಂಥದ್ದು ಇಷ್ಟೇ, ಎರಡರಲ್ಲಿ ನಿಮಗೆ ಯಾವುದು ಸುಲಭ ಅನಿಸುತ್ತೆ ಒಂದಕ್ಕೆ ಮಾತ್ರ ತಯಾರಿಯಾಗಿ, ಆ ಟಾಪಿಕ್ ನೋಡಿ ನಾನು ಡಿಸೈಡ್ ಮಾಡ್ತೀನಿ ಅನ್ನೋದನ್ನು ಮಾತ್ರ ತೊಗೋಬೇಡಿ. ಎರಡರಲ್ಲಿ ಒಂದನ್ನು ತಗೊಳ್ಳಿ, ಆವಾಗ ಮಾತ್ರ ಒಳ್ಳೆಯ ಅಂಕಗಳನ್ನು ನಾವು ತಗೋಬೋದು. ಹಾಗೆ ಇನ್ನೊಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂದರೆ ಇಲ್ಲಿ ಪರೀಕ್ಷೆಗಳಿಗೆ ಹೋಗಬೇಕಾದ್ರೆ ಸ್ವಲ್ಪ ಜಾಸ್ತಿನೇ ಭಯ ಇರುತ್ತೆ. ಕನ್ನಡ ಸಬ್ಜೆಕ್ಟ್ ಅಂದಾಗ ಸ್ವಲ್ಪ ಜಾಸ್ತಿನೇ ಭಯ ಇರುತ್ತೆ ಎಲ್ರಿಗೂ, ಶಿಕ್ಷಕರಲ್ಲೂ ಕೂಡ ಭಯ ಇರುತ್ತೆ. ಭಯ ಪಟ್ಕೋಬೇಡಿ, ಫಸ್ಟು ಕ್ವಶನ್ ಪೇಪರ್ ನಾಲೆಜ್ ತೊಗೊಳ್ಳಿ. ನಾಲೆಜ್ ತೊಗೊಂಡ್ರೆ ಖಂಡಿತ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ. ಅದರಲ್ಲೂ ಈ ಮಲ್ಟಿಪಲ್ ಚಾಯ್ಸ್ ಅನ್ನೋಕ್ಕಂಥದ್ದು ಏನಿದೆ ಅದನ್ನು ಫಸ್ಟು ಓದ್ಕೊಂಡು ಆದಮೇಲೆ ಎ ಪಾರ್ಟ್ ಮುಗಿಯೋವರೆಗೂ ಕೂಡ ತಲೆ ಎತ್ತಕ್ಕೆ ಹೋಗಬೇಡಿ. ನಿಮ್ಮ ಪಾಡಿ ನೀವು ಬರೀತಾನೆ ಇರಿ, ಎ ಪಾರ್ಟ್ ಮುಗಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಬರೀರಿ. ಮುಖ್ಯವಾಗಿ ನಿಮಗೆ ಉತ್ತಮ ಅಂಕಗಳನ್ನು ತೆಗೆದುಕೊಡುವಂತಹ ಕೆಲವೊಂದು ಮೇಲ್ಗಳಲ್ಲಿ ಬಂದಾಗ ಪ್ರಬಂಧ, ಪತ್ರಲೇಖನ, ಹಾಗೆ ಛಂದಸ್ಸು, ಅಲಂಕಾರ, ಕಂಠಪಾಠ ಪದ್ಯ, ಸಾರಾಂಶ
ಇವಿಷ್ಟು ನಿಮಗೆ ಒಳ್ಳೆ ಅಂಕಗಳನ್ನು ತಂದುಕೊಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಇಡಿ.